ಈ ದಿನ ನಾನು ಬೂದು ಕುಂಬಳಕಾಯಿ ಸಿಪ್ಪೆಯಿಂದ ಒಂದು ಟೇಸ್ಟಿ ಪಲ್ಯ ಹೆಂಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಶ್ರೀಮನ್ಸ್ ಕಿಚನ್ಗೆ ಸ್ವಾಗತ. ನಾನು ಮಾನಸ. ಬೂದು ಕುಂಬಳಕಾಯಿ ಸಿಪ್ಪೆ ಪಲ್ಯ ಮಾಡೋಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಗಾತ್ರದ ಬೂದು ಕುಂಬಳಕಾಯಿ ತಗೊಂಡು ಅದನ್ನು ಈ ಥರ ಭಾಗ ಮಾಡಿಕೊಂಡು ಮೊದಲು ಅದರ ಒಳಗಡೆ ಇರೋ ಈ ತಿರುಳು ಹಾಗೂ ಬೀಜದ ಭಾಗನ ತೆಗೆದಿಡ್ತಿದ್ದೀನಿ. ಈಗ ಈ ಭಾಗದ ಹೊರಗೆ ಇರೋ ಈ ತೆಳು ಸಿಪ್ಪೆನ ಸ್ವಲ್ಪ ತೆಗಿತಿದ್ದೀನಿ. ಇದು ಜಾಸ್ತಿ ಬಲಿತಿದೆ, ಹಾಗಾಗಿ ಈ ಥರ ಸಿಪ್ಪೆ ತೆಗಿಬೇಕು. ಆಮೇಲೆ ಎಳೆ ಬೂದು ಕುಂಬಳಕಾಯಿ ಆಗಿದ್ದರೆ ಜಸ್ಟ್ ಮೇಲೆ ಅದರ ಬೂದಿ ಏನಿರುತ್ತೆ ಅದನ್ನು ತೆಗೆದು ಮೇಲಕ್ಕೆ ಸ್ವಲ್ಪ ಹೆರಿಸಿ ಇಟ್ಕೊಂಡ್ರೆ ಸಾಕು. ನೋಡಿ, ಈಗ ಇದರ ಸಿಪ್ಪೆ ತೆಗೆದಾಗಿದೆ. ಈಗ ಇದನ್ನು ಎರಡು ಭಾಗ ಮಾಡಿದ್ದೀನಿ. ಒಂದು ಸಾಂಬಾರು ಇನ್ನಿತರ ಪದಾರ್ಥ ಮಾಡೋಕ್ಕೆ ಹೋಳು, ಇನ್ನೊಂದು ಇವತ್ತಿನ ಪಲ್ಯ ಮಾಡೋಕ್ಕೆ ಈ ಥರ ತೆಗೆದು ಇಟ್ಕೊಂಡಿರೋ ಈ ಸಿಪ್ಪೆ. ಈಗ ಇದನ್ನು ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಗ ಬಾಣಲೆಗೆ 2 ಚಮಚ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಉದ್ದಿನಬೇಳೆ, ಒಂದು ಅರ್ಧ ಚಮಚ ಕಡಲೆಬೇಳೆ ಹಾಕ್ಕೊಂಡು ಇದು ಚಟಪಟ ಆದಮೇಲೆ ಇದಕ್ಕೆ ಒಂದು 2 ಒಣಮೆಣಸು ಹಾಗೆ ಕರಿಬೇವು ಹಾಕ್ಕೊಂಡು ಒಂದು ಈರುಳ್ಳಿ ಈ ಥರ ಉದ್ದಕ್ಕೆ ಹೆಚ್ಚಿದ್ದನ್ನು ಕೂಡ ಹಾಕ್ತಿದ್ದೀನಿ. ಈರುಳ್ಳಿ ಬೇಡ ಅನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಸ್ನೇಹಿತರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ. ಹಾಗೆ ಫೇಸ್ಬುಕ್ ಪ್ರೊಫೈಲ್ ಶ್ರೀಮಾನ್ಸ್ ಕಿಚನ್ ಫಾಲೋ ಮಾಡಲು ಮರಿಬೇಡಿ. ಈಗ ಈರುಳ್ಳಿ ಹುರಿದ ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈ ಹೋಳನ್ನು ಹಾಕ್ತಿದ್ದೀನಿ. ಇದನ್ನು ಬಾಡಿಸಿ ಈಗ ಇದಕ್ಕೆ ಒಂದು 1/4 ಚಮಚ ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಒಂದು 2 ಚಿಟಿಕೆ ಇಂಗು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಮೊದಲೇ ನೆನೆಸಿಟ್ಟ ಈ ಹುಣಸೆ ಹಣ್ಣಿನ ರಸ ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಚಮಚ ಬೆಲ್ಲ ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ತಿದ್ದೀನಿ. ಈ ಹಂತದಲ್ಲಿ ಇದಕ್ಕೆ ಒಂದು 2 ಚಮಚ ಸಾರಿನ ಪುಡಿ ಹಾಕಿ ಮತ್ತೆ ಈ ಹೋಳನ್ನು ಸಂಪೂರ್ಣವಾಗಿ ಬೇಯಿಸ್ತಿದ್ದೀನಿ. ಇದು ಸುಮಾರು ಒಂದು 7 ರಿಂದ 8 ನಿಮಿಷಕ್ಕೆ ಬೇಗನೆ ಬೆಂದುಬಿಡುತ್ತೆ. ಈಗ ಸ್ಟವ್ ಆಫ್ ಮಾಡಿ ಇದಕ್ಕೆ ಒಂದು 4 ರಿಂದ 5 ಚಮಚ ಕಾಯಿ ತುರಿ ಉದುರಿಸಿದ್ದೀನಿ. ಇದನ್ನು ಒಮ್ಮೆ ಒಂದ್ಸಲ ಈಗ ಚೆಂದ ಬೆರೆಸಿ ಈ ಥರ ಸರ್ವ್ ಮಾಡೋಕ್ಕೆ ಇಡ್ತಿದ್ದೀನಿ. ಸ್ನೇಹಿತರೆ, ನೀವು ಈ ಪಲ್ಯ ಅಂದರೆ ಈ ಬೂದು ಕುಂಬಳಕಾಯಿ ಸಿಪ್ಪೆ ಪಲ್ಯ ಮಾಡಿ ಚಪಾತಿ ಜೊತೆ ಹಾಗೆ ಅನ್ನಕ್ಕೆ ಕೂಡ ಇದು ಭಾಳ ಭಾಳ ಲೈಕ್ ಆಗುತ್ತೆ. ಹಾಗಾದರೆ ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ. ಟೇಕ್ ಕೇರ್.